ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ ಸೊ ಬಹಳ ಜನ ವಿದ್ಯಾರ್ಥಿಗಳ ತಲೆಯಲ್ಲಿ ಇರುವಂಥ ಒಂದು ಕ್ವಶನ್ ಏನಂತಂದರೆ ಕೆ ಸಿ ಇ ಟಿ ಮತ್ತು ನೀಟ್ ಕೌನ್ಸಿಲಿಂಗ್ ಸೇಮ್ ಟೈಮಿಗೆ ಆಗುತ್ತಾ ಈಗ ಆಲ್ರೆಡಿ ಕೆ ಸಿ ಇ ಟಿ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ ನಿಮಗೆಲ್ಲ ಗೊತ್ತಿರುವಾಗ ಹಿಂದಿನ ವೀಡಿಯೋದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಆಗಸ್ಟ್ ಸೆವೆಂತಿಗೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಕೂಡ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಎಮ್ ಸಿ ಸಿಯ ಫಸ್ಟ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗ್ ಏನಿದೆ ಅದು ಹದಿನಾಲ್ಕರಿಂದ ಸ್ಟಾರ್ಟ್ ಹೇಳಿ ಶೆಡ್ಯೂಲ್ ಶೆಡ್ಯೂಲನ್ನು ಕೊಟ್ಟಿರುವಂಥದ್ದು ಅಂದರೆ ಇನ್ನೂ ಹನ್ನೆರಡು ದಿನ ಬಿಟ್ಟು ಸೊ ಜನರಲಿ ರೂಲ್ಸ್ ಹೇಗಿರ್ತದ ಅಂತಂದರೆ ಎಮ್ ಸಿ ಸಿ ಫಸ್ಟ್ ರೌಂಡ್ ಕೆ ಇ ಎ ಫಸ್ಟ್ ರೌಂಡ್ ದೆನ್ ಎಮ್ ಸಿ ಸಿ ಸೆಕೆಂಡ್ ರೌಂಡ್ ಇ ಎ ಸೆಕೆಂಡ್ ರೌಂಡ್ ಈ ರೀತಿಯಾಗಿ ಒಂದು ಆಫ್ ಒನ್ ಆಫ್ಟರ್ ಅನ್ನೋದು ನಡೆಯುವಂಥದ್ದು ಬಟ್ ಎಮ್ ಸಿ ಅವರ ಶೆಡ್ಯೂಲ್ ಲೇಟ್ ಆಗಿರೋದಕ್ಕೆ ಕೆ ಇ ಎ ಅವರು ಅಂದರೆ ಕೆ ಇ ಕೆ ಸಿ ಇ ಟಿ ಇಂಜಿನಿಯರಿಂಗ್ ಮತ್ತು ಫಾರ್ಮ್ ಸೈನ್ಸ್ ವೆಟರ್ನರಿ ಕೌನ್ಸಿಲಿಂಗನ್ನು ಇನ್ನೂ ಡಿಲೇ ಮಾಡ್ತಾರಾ ಅಂತ ಕೇಳಿದರೆ ಪ್ರಸನ್ನ ಸರ್ ಅವರು ನಿನ್ನೆ ಹೇಳಿರೋ ಅಂಥದ್ದು ಎಸ್ ಸೊ ಡಿಲೇ ಆಗ್ತದ ಬಟ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆ ಎ ಐ ಸಿ ಟಿ ಇ ಕಡೆಯಿಂದ ಬಂದಿರುವಂಥ ಒಂದು ಇನ್ಸ್ಟ್ರಕ್ಷನ್ ಏನಂತಂದರೆ ಸೊ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗಳು ಕೂಡ ಸೆಪ್ಟೆಂಬರ್ ಹದಿನೈದಕ್ಕೆ ಸ್ಟಾರ್ಟ್ ಆಗಬೇಕು ಹಾಗಾದರೆ ಕ್ವಶನ್ ಏನಿದೆ ಸೆಪ್ಟೆಂಬರ್ ಒಳಗೆ ಎಲ್ಲ ಕೌನ್ಸಿಲಿಂಗ್ ಮುಗೀತದ ಡೆಫಿನೆಟ್ಲಿ ಕೆಇ ಅವರು ಮನಸ್ಸು ಮಾಡಿದರೆ ಮುಗೀತದ ಅದರಲ್ಲಿ ಎರಡು ಡೌಟ್ ಇಲ್ಲ ಬಟ್ ಕೆ ಸಿ ಇ ಟಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಲಿ ಅಥವಾ ಮೆಡಿಕಲ್ ವಿದ್ಯಾರ್ಥಿಗಳಾಗಲಿ ಆಲ್ರೆಡಿ ಭಾಳಷ್ಟು ವೇಟ್ ಮಾಡಿಬಿಟ್ಟಿದ್ದಾರೆ ಅವರಿಗೂ ಕೂಡ ಭಾಳ ಅರ್ಜೆಂಟ್ ಬಿಟ್ಟಿದೆ ಕಾಲೇಜಿಗೆ ಹೋಗೋದು ಬಟ್ ವಿದ್ಯಾರ್ಥಿಗಳು ಮತ್ತು ಪಾಲಕರೇ ತಿಳಿದಿಟ್ಕೊಳ್ಳಿ ಇಂಜಿನಿಯರಿಂಗೋಸ್ಕರ ಮಾತ್ರ ವೆಯ್ಟ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಅಥವಾ ವೆಟರ್ನರಿ ಅಥವಾ ಎಗ್ರಿಗೋಸ್ಕರ ಮಾತ್ರ ವೆಯ್ಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಒಂದು ಮಾತ್ರ ನೆನ್ಪಿಟ್ಕೊಳ್ಬೇಕು ಯಾವಾಗ ಇಂಜಿನಿಯರಿಂಗ್ ಮತ್ತು ನೀಟ್ ಅಂದರೆ ಕೆ ಸಿ ಇ ಟಿ ಮತ್ತು ನೀಟ್ ಕೌನ್ಸಿಲಿಂಗ್ ಸೈಮಲ್ಟೇನಿಯಸ್ಲಿ ರಿಸಲ್ಟ್ ಅನೌನ್ಸ್ ಆಗ್ತದೆ ಅದರಿಂದನೇ ನಿಮಗೆ ಲಾಭ ಹೆಚ್ಚೇ ಹೊರತಾಗಿ ಮೊದಲೇ ಮಾಡಿಬಿಟ್ರೆ ನಾವು ಸೀಟ್ ತೊಗೊಂಡು ಎಡ್ಮಿಷನ್ ತಗೋತೀವಿ ಅಂತ ಹೇಳೋದಾದರೆ ನಿಮ್ಮಲ್ಲಿ ಹತ್ತು ಪರ್ಸೆಂಟ್ ಜಾಸ್ತಿ ಮಾರ್ಕ್ಸನ್ನು ಸಾವಿರದ ಒಳಗೆ ರ್ಯಾಂಕನ್ನು ಪಡೆದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬಹುದೇ ಹೊರತು ಉಳಿದಂಥ ವಿದ್ಯಾರ್ಥಿಗಳಿಗೆ ಲಾಸ್ ಆಗ್ತದೆ ಯಾಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸೊ ಫಾರ್ ಎಕ್ಸಾಂಪಲ್ ನೋಡಿ ವೆಟರ್ನರಿ ಪಿ ಸಿ ಬಿ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ ನೀಟಲ್ಲಿ ಪಿ ಸಿ ಬಿ ಅನ್ನೇ ತೊಗೋತಾರೆ ಅದಕ್ಕೆ ನೀವು ಮ್ಯಾಕ್ಸಿಮಮ್ ನೀಟ್ ವಿದ್ಯಾರ್ಥಿಗಳು ನೋಡಿ ಅವರ ವೆಟರ್ನರಿ ರ್ಯಾಂಕಿಂಗ್ ಚೆನ್ನಾಗಿ ಬಂದಿರ್ತದೆ ಅವರೆಲ್ಲರೂ ಏನು ಮಾಡ್ತಾರೆ ಒಂದು ನೀಟ್ ಸಿ ಒಂದು ಕೆ ಸಿ ಇ ಟಿ ಸೀಟನ್ನು ಬ್ಯಾಕಪ್ ಅಂತೇಳಿ ಹೋಲ್ಡ್ ಮಾಡಿಕೊಂಡು ಹೋಗೋಣ ಅಂಥೇಳಿ ಕೆ ಸಿ ಇ ಟಿಯ ವೆಟರ್ನರಿ ಮಾರ್ಕ್ಸ್ ಚಲೋ ಬಂದಿರೋದಕ್ಕೆ ವೆಟರ್ನರಿ ಸೀಟನ್ನು ಹೋಲ್ಡ್ ಮಾಡಿಕೊಂಡು ಹೋಗ್ತಾರೆ ಸೊ ಮೊದಲೇ ಕೆ ಸಿ ಇ ಟಿ ರೌಂಡ್ ಆಗಿಬಿಟ್ರೆ ಆವಾಗ ಫಸ್ಟ್ ರೌಂಡಲ್ಲಿ ಯಾರು ನಿಜವಾಗಲೂ ವೆಟರ್ನರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನೀಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂಥವರ ಒಂದು ಸೀಟ್ ಬೇರೆಯವರ ಪಾಲು ಆಗ್ತದೆ ಯಾರ್ಯಾರ ಪಾಲು ಅಂತಂದರೆ ಯಾರು ನೀಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅವರ ಬ್ಯಾಕಪ್ ಅಂತೇಳಿ ಅಲ್ಲಿ ಸೀಟ್ ಲಾಕ್ ಆಗ್ತದೆ ಆ ಕಾರಣಕ್ಕೆ ಇದು ಸೈಮಲ್ಟೇನಿಯಸ್ಲಿ ರಿಸಲ್ಟ್ ಅನೌನ್ಸ್ ಆದಾಗ ಏನಾಗ್ತದೆ ಫಸ್ಟ್ ರೌಂಡಲ್ಲೇನೂ ಡಿಫ್ರೆನ್ಸ್ ಆಗೋದಿಲ್ಲ ನಿಮಗೆ ಯಾಕಂತಂದರೆ ಫಸ್ಟ್ ರೌಂಡಲ್ಲಿ ಲಾಸ್ಟ್ ಇಯರ್ ಮಾಡಿದ್ದು ಹೇಗೆ ಅಂದರೆ ನಿಮಗೆ ಮೆಡಿಕಲಲ್ಲೂ ಒಂದು ಸೀಟನ್ನು ಅಲಾಟ್ ಮಾಡ್ತಾರೆ ನೀಟ್ ಇ ಟಿ ಅಂದರೆ ಇಂಜಿನಿಯರಿಂಗ್ ಅಥವಾ ವೆಟರ್ನರಿ ಅಥವಾ ಫಾರಮ್ ಸೈನ್ಸ್ ಸ್ಟ್ರೀಮಲ್ಲೂ ಕೂಡ ಒಂದು ಸೀಟನ್ನು ಅಲಾಟ್ ಮಾಡ್ತಾರೆ ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸ್ ಆ್ಯಂಡ್ ದ ಪ್ರಿಯಾರಿಟಿ ಆಪ್ಷನ್ ಎಂಟ್ರಿ ನೀವು ಹೇಗೆ ಮಾಡಿದಿರಿ ಹಾಗೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಹೋಗ್ತಾ ಏನು ಮಾಡ್ತಾರೆ ಅಂದರೆ ಎರಡರಲ್ಲಿ ಒಂದು ಸೀಟನ್ನು ಇಟ್ಟುಕೊಂಡು ನೀವು ಮುಂದೆ ಹೋಗಬೇಕು ಅನ್ನೋ ಒಂದು ರೂಲ್ಸನ್ನು ಮಾಡ್ತಾರೆ ಆ ಕಾರಣದಿಂದ ಸೀಟಿಗೋಸ್ಕರ ವೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸೀಟು ಬೇಕು ಅಂತ ಅಂದರೆ ಅದು ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಮಾತ್ರ ಸಾಧ್ಯ ಆಗ್ತದೆ ಯಾವಾಗ ಸೈಮಲ್ಟೇನಿಯಸ್ಲಿ ನಡೆದಾಗ ಅದಕ್ಕೆ ನಾನು ಹೇಳೋದಿಷ್ಟೇ ಇಷ್ಟು ದಿನ ವೇಟ್ ಮಾಡಿದಿರಿ ವಿದ್ಯಾರ್ಥಿಗಳೇ ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿ ಸಿ ಇ ಟಿ ಮತ್ತು ನೀಟ್ ರಿಸಲ್ಟ್ ಒಂದೇ ಸಾರಿ ಅನೌನ್ಸ್ ಆಗಲಿ ನೀವು ಕೇಳ್ಬೋದು ಸರ್ ಹಾಗಾದರೆ ಯಾವಾಗ ಇದು ಸೊ ಪ್ರಸನ್ನ ಸರ್ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ಸೆಪ್ಟೆಂಬರ್ ಹದಿನೈದರೊಳಗೆ ಎರಡು ರೌಂಡ್ ಸಿ ಇ ಟಿ ನಾ ಕೌನ್ಸಿಲಿಂಗ್ ಕನ್ನು ಕಂಪ್ಲೀಟ್ ಮಾಡ್ತೀವಿ ಅಂದರೆ ನೀಟನ್ನು ಕೂಡ ಕಂಪ್ಲೀಟ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ರಿಮೆಂಬರ್ ಇಟ್ ಹ್ಯಾಸ್ ಬೀನ್ ಡಿಸೈಡೆಡ್ ಟು ಸ್ಟಿಕ್ ಟು ದ ಇನೀಷಿಯಲ್ ಡಿಸಿಷನ್ ಆನ್ ಕಂಡಕ್ಟಿಂಗ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಕೌನ್ಸ್ಲಿಂಗ್ ಪ್ಯಾರಲಲ್ಲಿ ಈ ನ್ಯೂಸ್ ಪೇಪರ್ದವ್ರು ದಿವಸ ಒಂದೊಂದು ಟೈಪ್ ಮಾಡ್ತಾ ಪ್ರಿಂಟ್ ಹಾಕ್ತಾರೆ ನಿನ್ನೆ ಒಂದು ನ್ಯೂಸಲ್ಲಿ ನೋಡಿದ್ದೆ ಈ ಸಾರಿ ನೀಟ್ ಸಿ ಟಿ ಸೀಟನ್ನು ಅಂದರೆ ಸಿಇಿಗೆ ಸಂಬಂಧಪಟ್ಟಂಥ ಕೌನ್ಸ್ಲಿಂಗನ್ನು ಮೊದಲೇ ಮಾಡಿ ರಿಸಲ್ಟನ್ನು ಅನೌನ್ಸ್ ಮಾಡಿಬಿಡ್ತೀವಿ ಇದು ಭಾಳ ಲೇಟ್ ಆಗ್ತಾ ಇದೆ ನೀಟ್ ಅಂತೇಳಿ ನಿನ್ನೆ ಕೊಟ್ಟಿದ್ದು ನಾನು ನಿನ್ನೆ ವಿಡಿಯೋ ಮಾಡೋದಕ್ಕೆ ಹೋಗಿರಲಿಲ್ಲ ಇವತ್ತು ನೋಡಿದರೆ ಈ ರೀತಿಯಾಗಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರೋ ಅಂಥದ್ದು ಇದನ್ನು ಕೂಡ ಎಷ್ಟು ನಂಬಬೇಕೋ ಗೊತ್ತಿಲ್ಲ ಬಟ್ ಬೇರೆ ಬೇರೆ ಪೇಪರ್ಲು ಕೂಡ ಇವತ್ತು ಬಂದಿದೆ ನ ಅದಕ್ಕಾಗಿ ನಾನು ಹೇಳೋದೇನಂತಂದರೆ ಕೆ ಇ ಅವರೇ ಒಂದು ಅಫಿಷಿಯಲ್ ನೋಟನ್ನು ರಿಲೀಸ್ ಮಾಡಿಬಿಡಲಿ ಆವಾಗ ವಿದ್ಯಾರ್ಥಿಗಳು ಈ ಬೇರೆ ಬೇರೆ ಪೇಪರಿನ ಅವರವರ ಅನುಗುಣಕ್ಕೆ ತನಕಾಗಿ ಅವನವ ಅವರವರ ಅರ್ಥ ಅವರಿಗೇನು ಏನು ಅರ್ಥ ಆಗಿರ್ತದೋ ಅದರ ಟೈಪ್ ಬರೆಯೋದಕ್ಕೆ ಹೋಗಿಬಿಡ್ತಾರೆ ಈಗ ನೋಡಿ ಮೊನ್ನೆ ಯಾರು ಇಂಗ್ಲೀಷ್ ಪೇಪರಲ್ಲಿ ನನಗೆ ಕಳಿಸಿದರು ನ ಇಂಟರ್ನೆಟ್ ಕಾಪಿಯನ್ನು ಯುವರ್ ನೀಟ್ ರಿಜಿಸ್ಟ್ರೇಷನ್ ಎಂಡ್ಸ್ ಆನ್ ಟ್ವೆಂಟಿ ನೈನ್ತ್ ಜುಲೈ ಅಂತ ಹಾಕ್ಬಿಟ್ಟಿದ್ದಾರೆ ಪಾಪ ವಿದ್ಯಾರ್ಥಿಗಳ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ಸರ್ ನೀಟ್ ರಿಜಿಸ್ಟ್ರೇಷನ್ ಕೆ ಎ ನೀಟ್ ರಿಜಿಸ್ಟ್ರೇಷನ್ ಅಂತ ಹಾಕಿದ್ದಾರೆ ಅದು ಕೂಡ ಕೆ ಎ ನೀಟ್ ರಿಜಿಸ್ಟ್ರೇಷನ್ ಎಂಡ್ಸ್ ಆನ್ ಟ್ವೆಂಟಿ ನೈನ್ತ್ ಅಂದರೆ ಸರ್ ಮುಗಿದ್ಬಿಡ್ತಾ ಅಂತ ಹೇಳಿ ಅವಾಗ ನಾನು ಹೇಳಿದೆ ಆ ಪೇಪರ್ನವರಿಗೆ ಬುದ್ಧಿ ಇಲ್ಲ ತಲೆನೂ ಇಲ್ಲ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಏನು ಹಾಕಬೇಕಿತ್ತು ಕೆ ಎ ಅವರ ಕರೆಕ್ಷನ್ ಫೆಸಿಲಿಟಿ ಏನಿದೆ ಲಿಂಗ್ವಿಸ್ಟಿಕ್ ಮತ್ತು ರಿಲೀಜಿಯಸ್ ಮೈನಾರಿಟಿ ಅದು ಟ್ವೆಂಟಿ ನೈನ್ತ್ಗೆ ಕಂಪ್ಲೀಟ್ ಆಗಿದೆ ಅಂತ ಹಾಕಬೇಕಾಗಿತ್ತು ಹೊರತು ರಿಜಿಸ್ಟ್ರೇಷನ್ನೇ ಕಂಪ್ಲೀಟ್ ಆಗಿದೆ ಅಂತಲ್ಲ ರಿಮೆಂಬರ್ ಇ ಎಲ್ಲಿ ನಿಮಗೆ ಸಪರೇಟಾಗಿ ರಿಜಿಸ್ಟ್ರೇಷನ್ ಅಂತ ಏನೂ ಇರೋದಿಲ್ಲ ಆಲ್ರೆಡಿ ನೀವು ಕೆ ಇ ಎ ಫಾರ್ಮನ್ನು ಫಿಲ್ ಮಾಡಿದ್ದೀರಿ ಅದೇ ಫಾರ್ಮನ್ನು ಇಟ್ಟುಕೊಂಡು ನೀವು ಈಗ ಒಂದು ಲಿಂಕನ್ನು ಕೊಟ್ಬಿಟ್ಟು ನಿಮ್ಮ ರೋಲ್ ನಂಬರ್ನ ಎಂಟ್ರಿ ಮಾಡಿ ಅಂತ ಹೇಳ್ತಾರೆ ನೀಟಿಂದು ಅದಾದಮೇಲೆ ನಿಮಗೆ ವೇರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ ಅದಾದಮೇಲೆ ಆಪ್ಷನ್ ಎಂಟ್ರಿ ಮಾಡಿಸ್ತಾರೆ ಅಷ್ಟೇ ಹೊರತು ಎಮ್ ಸಿ ಅವರ ಹಾಗೆ ಇಲ್ಲಿ ರಿಜಿಸ್ಟ್ರೇಷನ್ ಇಲ್ಲ ಬಟ್ ಆ ಪೇಪರ್ನವ್ರು ಏನು ಅರ್ಥ ಮಾಡ್ಕೊಳ್ತಾರೋ ಅಥವಾ ವಿದ್ಯಾರ್ಥಿಗಳನ್ನು ಸೆಳೆಯುವುದಕ್ಕೆ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ ಇದು ಸೆಳೆಯೋದಲ್ಲ ಪಾಪ ನಮ್ಮ ವಿದ್ಯಾರ್ಥಿಗಳ ತಲೆ ಆಲ್ರೆಡಿ ಹೋಗಿದೆ ಅದನ್ನು ಮತ್ತೂ ಕೆಡಿಸೋ ಅಂತ ಒಂದು ಪ್ರಯತ್ನ ಅಷ್ಟೆ ರೈಟ್ ಅದಕ್ಕೆ ಬಟ್ ಇಲ್ಲಿ ಇಷ್ಟು ನೀಟಾಗಿ ಕೊಟ್ಟಿರೋದು ನೋಡಿದರೆ ಹೌದು ಅಂತ ಅನ್ನಿಸ್ತದೆ ನನಗೆ ಬಟ್ ಇಲ್ಲಿ ಪ್ರಸನ್ನ ಸರ್ ಅವರು ಹೇಳಿದ್ದೇನಂತಂದರೆ ವಿ ಕ್ಯಾನ್ ಡೂ ದ ಮಾಕ್ ಅಲಾಟ್ಮೆಂಟ್ ಬಿಫೋರ್ ಆಗಸ್ಟ್ ಫೋರ್ಟೀಂತ್ ಅದಂತೂ ಸೆವೆಂತೆ ಮಾಡ್ತಾ ಇದ್ದಾರೆ ಈಗ ಇರಲಿ ಹೌದಾ ಸೆವೆಂತೆ ಮಾಡ್ತಾ ಇದ್ದಾರೆ

ಅವರ ಸ್ಟೂಡೆಂಟ್ ಅವ್ರದ್ದೇನು ಇದಿದೆ ಏನು ಎಮ್ ಸಿ ಸಿ ಅವರ ಫಸ್ಟ್ ರೌಂಡ್ ರಿಜಿಸ್ಟ್ರೇಷನ್ನೇ ಕಂಪ್ಲೀಟ್ ಆಗಿರ್ತದೆ ಇನ್ನೂ ರಿಸಲ್ಟೇ ಬಂದಿರೋದಿಲ್ಲ ರಿಸಲ್ಟ್ ಬಂದ ಮೇಲೆ ಅಡ್ಮಿಷನ್ ಅಟ್ಲೀಸ್ಟ್ ಆಗಸ್ಟ್ ಟ್ವೆಂಟಿ ಫಿಫ್ತ್ ಆದಮೇಲೆ ಫಸ್ಟ್ ರೌಂಡ್ ಅನೌನ್ಸ್ ಮಾಡ್ಬೋದು ಕೆ ಇ ಅವರು ಯಾವುದು ನೀಟ್ ಫಸ್ಟ್ ರೌಂಡ್ ಎಲಾಂಗ್ ವಿತ್ ದ ಕೆ ಸಿ ಇ ಟಿ ಫಸ್ಟ್ ರೌಂಡ್ ಹಾಗಾದರೆ ಕೆ ಸಿ ಇ ಟಿ ಅವರ ಮಾಕ್ ಅಲಾಟ್ಮೆಂಟ್ ಏನು ಏಳನೇ ತಾರೀಕಿದೆ ಏಳನೇ ತಾರೀಕು ಬಂದ ಮೇಲೆ ರಿಯಲ್ ಅಲಾಟ್ಮೆಂಟಿಗೋಸ್ಕರ ಅವರು ಟ್ವೆಂಟಿ ಫಸ್ಟ್ ತನಕ ವೆಯ್ಟ್ ಮಾಡಬೇಕು ಅಂದರೆ ಇನ್ನೂ ಎರಡು ವಾರ ವೇಟ್ ಮಾಡಬೇಕು ಅವರು ಗೊತ್ತಿರಲಿ ಅಷ್ಟರೊಳಗೆ ರಿಸಲ್ಟ್ ಅನೌನ್ಸ್ ಮಾಡೋದು ನನಗಂತೂ ಡೌಟ್ ಇದೆ ಅಷ್ಟರೊಳಗೆ ಕೆ ಇ ಅವರ ತಲೆಯಲ್ಲಿ ಏನೇನು ಓಡ್ತಾ ಇದೆಯೋ ಅವ್ರೇನು ಡಿಸಿಷನ್ ತೊಗೋತಾರೋ ಅವರಿಗೇ ಗೊತ್ತು ಸೊ ಡಿಸಿಷನ್ ಅವ್ರೇನು ಏನು ತೊಗೋತಾರೆ ನಾವು ಅದನ್ನು ಫಾಲೋ ಮಾಡಬೇಕಷ್ಟೆ ಸೊ ನನ್ನ ಒಂದು ಅಭಿಪ್ರಾಯ ಇಷ್ಟೇ ಇಷ್ಟು ಹೊತ್ತು ದಿವಸ ಲೇಟಾಗಿದೆ ಇನ್ನೂ ಸ್ವಲ್ಪ ಲೇಟ್ ಆಗಲಿ ನಮಗೇನು ಪ್ರಾಬ್ಲಮ್ ಇಲ್ಲ ಸೆಪ್ಟೆಂಬರ್ ಹದಿನೈದು ಇನ್ನೂ ದೂರ ಇದೆ ಒಂದೂವರೆ ತಿಂಗಳ ಇದೆ ಹಾಗೆ ನೋಡಿದರೆ ಅಷ್ಟರೊಳಗೆ ನಾವು ಸೆಕೆಂಡ್ ರೌಂಡು ಕೂಡ ಮುಗಿಸ್ಬೋದು ಬಟ್ ನಮಗೆ ಕೆ ಸಿ ಇ ಟಿಯ ಫಸ್ಟ್ ರೌಂಡ್ ಮತ್ತು ಎಮ್ ಸಿ ಇದು ನೀಟಿನ ಫಸ್ಟ್ ರೌಂಡ್ ಇ ಅವರು ಸೈಮಲ್ಟೇನಿಯಸ್ಲಿ ಅನೌನ್ಸ್ ಮಾಡಲಿ ಹಾಗೆ ಮಾಡಿದರೇ ನಿಜವಾಗಲೂ ಸಿ ಇ ಟಿಗೋಸ್ಕರ ವೇಟ್ ವೆಯ್ಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ವೆಟ್ರನರಿ ಆಗಿರ್ಬೋದು ಫಾರ್ಮ್ ಸೈನ್ಸ್ ಆಗಿರ್ಬೋದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗ್ತದೆ ಒಟ್ಟಿನಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋ ಹೇಳೋದಕ್ಕೆ ಹೊರಟಿರೋದಿಷ್ಟೇ ಪ್ರಸನ್ನ ಸರ್ ಅವರ ಒಂದು ಅಭಿಪ್ರಾಯ ಅಂದ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಸೈಮಲ್ಟೇನಿಯಸ್ಲಿನೇ ಕೌನ್ಸ್ಲಿಂಗ್ ಆಗ್ತದೆ ಇನಿಷಿಯಲಿ ನಾವೇನು ಡಿಸಿಷನ್ ತೊಗೊಂಡಿದ್ದೀವಿ ಅದಕ್ಕೆ ಸ್ಟಿಕ್ ಆಗಿದೀವಿ ಈಗ ನಿಮಗೆ ಸೈಮಲ್ಟೇನಿಯಸ್ಲಿನೇ ಕೌನ್ಸ್ಲಿಂಗ್ ಮಾಡ್ತೀವಿ ಸಿ ಇ ಟಿ ಫಸ್ಟ್ ರೌಂಡ್ ರಿಸಲ್ಟ್ ಏನಿದೆ ಅದು ನೀಟ್ ಕೌನ್ಸ್ಲಿಂಗ್ ಆದಮೇಲೇ ರಿಲೀಸ್ ಮಾಡ್ತೀವಿ ಸೊ ಆಗಸ್ಟ್ ಟ್ವೆಂಟಿ ಫಸ್ಟ್ ಬರೋದ್ರೊಳಗಾಗಿ ಸಿ ಇ ಟಿ ಮತ್ತು ನೀಟ್ ಫಸ್ಟ್ ರೌಂಡನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಸೊ ಇದಿಷ್ಟು ನಿಮಗೋಸ್ಕರ ಸೊ ವೇಟ್ ಮಾಡಿ ಬಟ್ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಚಿಂತೆ ಮಾಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ಚಿಂತೆಯನ್ನು ಮಾಡೋದರಿಂದ ನಮ್ಮ ಮನಸ್ಸಿನ ಸಮಾಧಾನ ಹಾಳಾಗ್ತದ ಹೊರತು ಶಾಂತಿ ಹಾಳಾಗ್ತದ ಹೊರತು ಅದರಿಂದ ಏನೂ ಉಪಯೋಗ ಇಲ್ಲ ಅದಕ್ಕೆ ಚಿಂತೆ ಮಾಡೋದಕ್ಕೆ ಹೋಗಬೇಡಿ ಅದು ಹೇಗೆ ಬಂದಿದೆ ಹಾಗೆ ಅದನ್ನು ಎಕ್ಸೆಪ್ಟ್ ಮಾಡಿಕೊಳ್ಳಂತೆ ಹೋಗೋಣಂತೆ ಅಷ್ಟೆ ರೈಟ್ ಸೊ ಒಟ್ಟಿನಲ್ಲಿ ಒಟ್ಟಿಗೆ ಆದರೇನೆ ಸಿ ಇ ಟಿ ಮತ್ತು ಸಿ ಇ ಎಸ್ಪೆಷಲಿ ಸಿ ಇ ಟಿಯ ವಿದ್ಯಾರ್ಥಿಗಳಿಗೆ ಇದು ಭಾಳ ಹೆಲ್ಪ್ ಆಗ್ತದೆ ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಾಲ್ಕನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಏಳನೇ ತಾರೀಕು ರಿಸಲ್ಟ್ ಬರಲಿ ಮಾಕ್ ಅಲಾಟ್ಮೆಂಟು ಅದಾದಮೇಲೆ ಏನೇನು ಕೈಯೊಳಗೆ ಆಗ್ತದ ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ